ಅಧಿಕಾರಕ್ಕೆ ಯಾವುದೇ ಚ್ಯುತಿ ಬರಬಾರದು ಎಂಬಂತೆ ನಡೆದುಕೊಳ್ಳಬೇಕಿದ್ದ ಅಧಿಕಾರಿಯ ನಡೆ ಇದೀಗ ಚರ್ಚೆಗೆ ಗ್ರಾಸವಾಗಿದೆ ಹಾಗಿದ್ರೆ ಅಧಿಕಾರಿ ಮಾಡಿದಂತಹ ಆ ಕಾರ್ಯ ಯಾವುದು ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಸಂವಿಧಾನ ನೀಡಿದ ಅಧಿಕಾರಕ್ಕೆ ಯಾವುದೇ ಚ್ಯುತಿ ಬಾರದಂತೆ ಚಲಾಯಿಸಬೇಕಿದ್ದ ಭಾರತೀಯ ಆಡಳಿತ ಸೇವೆಯ ಅಧಿಕಾರಿಯೊಬ್ಬರು ನಡೆದುಕೊಂಡ ರೀತಿಯೂ ಭಾರಿ ಚರ್ಚೆಗೆ ಕಾರಣವಾಗಿದೆ ನೈಋತ್ಯ ದಿಲ್ಲಿಯ ಜಿಲ್ಲಾಧಿಕಾರಿ ಲಕ್ಷ್ಮ್ಯಾ ಸಿಂಘಲ್ ಅವರು ಅರ್ಚಕರೊಬ್ಬರನ್ನ ತಮ್ಮ ಚೇಂಬರ್ಗೆ ಆಹ್ವಾನಿಸಿ ತಾವು ಕುಳಿತುಕೊಳ್ಳುವ ಕುರ್ಚಿಯನ್ನ ಅವರಿಗೆ ಬಿಟ್ಟುಕೊಟ್ಟಿದ್ದಾರೆ ಬಳಿಕ ಅವರಿಗೆ ಶಾಲು ಹೊದಿಸಿ ಸನ್ಮಾನ ಮಾಡಿದ್ದಾರೆ ಈ ಎಲ್ಲಾ ಸಂಗತಿಗಳನ್ನ ಸೆರೆ ಹಿಡಿಯಲಾದ ವಿಡಿಯೋ ಈಗ ಭಾರೀ ವೈರಲ್ ಆಗಿದೆ ವೈರಲ್ ವಿಡಿಯೋದಲ್ಲಿರುವ ದೃಶ್ಯಗಳ ಪ್ರಕಾರ ಸಿಂಘಲ್ ಅವರು ಅರ್ಚಕರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾರೆ ಮತ್ತು ವಿನಮ್ರದಿಂದ ಕೈಗಳನ್ನು ಮಡಚಿ ಶಾಲು ಹೊದಿಸುತ್ತಾರೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅವರು ಅಧಿಕೃತ ಕುರ್ಚಿಯ ಮೇಲೆ ಕುಳಿತುಕೊಳ್ಳುವಂತೆ ಮನವಿ ಮಾಡುತ್ತಾರೆ ಅಲ್ಲದೆ ಕೊಡಿಸ್ತಾರೆ ಅಲ್ಲದೆ ಈ ವಿಡಿಯೋದಲ್ಲಿ ಓರ್ವ ಹೆಣ್ಣು ಮಕ್ಕಳು ಸೇರಿದಂತೆ ಕೆಲವರಿದ್ದಾರೆ ಆದರೆ ಅವರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಈ ವಿಡಿಯೋ ಬಗ್ಗೆ ಮಿಶ್ರಾ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಕೆಲವರು ಜಿಲ್ಲಾಧಿಕಾರಿ ಸ್ಥಾನದ ಘನತೆಯನ್ನ ಹಾಳು ಮಾಡಿದ್ದಾರೆಂದು ಟೀಕಿಸಿದ್ದಾರೆ ಅಲ್ಲದೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅವರ ನಡೆದುಕೊಂಡ ರೀತಿಯ ಬಗ್ಗೆ ಅನುಮಾನಗಳನ್ನು ಹುಟ್ಟುಹಾಕಿದೆ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ದಿಲ್ಲಿ ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದೆ ಐಎಸ್ ಅಧಿಕಾರಿ ಲಕ್ಷ್ಯ ಸಿಂಗಲ್ ಅವರ ಈ ನಡೆಯ ಕುರಿತು ಹಿರಿಯ ಅಧಿಕಾರಿಯೊಬ್ಬರು ತನಿಖೆ ನಡೆಸಲಿದ್ದಾರೆ ಎಂಬುದು ತಿಳಿದುಬಂದಿದೆ ಮತ್ತೊಂದೆಡೆ ಹಿರಿಯ ಅಧಿಕಾರಿಯು ತಮ್ಮ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಅರ್ಚಕರು ನನ್ನ ಜೀವನದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದ್ದಾರೆ ಅವರು ನನಗೆ ಅಜ್ಜನ ಸಮಾನ ಹಾಗಾಗಿ ಅವರಿಗೆ ಗೌರವದ ಆತಿಥ್ಯ ಸಲ್ಲಿಸಿದ್ದೇನೆ ಎಂದು ಐಎಎಸ್ ಅಧಿಕಾರಿ ಲಕ್ಷ್ಯ ಸಿಂಘಾಲ್ ಅವರು ಹೇಳಿಕೊಂಡಿದ್ದಾರೆ ಪರಿಶೀಲನೆ ಹೊರತಾಗಿಯೂ ಈ ಅಧಿಕಾರಿಯ ವಿರುದ್ದ ಯಾವುದೇ ಕ್ರಮವನ್ನ ಈವರೆಗೂ ಕೈಗೊಂಡಿಲ್ಲ ವಿವಾದದ ಕೇಂದ್ರ ಬಿಂದುವಾಕಿರುವ ಲಕ್ಷ ಸಿಂಘಾಲ್ ಅವರು ಸಾವಿರದ ಹತ್ತೊಂಬತ್ತರ ಅರುಣಾಚಲ ಪ್ರದೇಶ ಗೋವಾ ಮಿಜೋರಾಂ ಮತ್ತು ಕೇಂದ್ರಾಡಳಿತ ಕೆಡರ್ನ ಅಧಿಕಾರಿಯಾಗಿದ್ದಾರೆ ವೃತ್ತಿಪರ ನಡವಳಿಕೆ ಮತ್ತು ವೈಯಕ್ತಿಕ ನಡವಳಿಕೆ ಹೇಗಿರಬೇಕು ಎಂಬ ಕುರಿತಾದ ಚರ್ಚೆಗೆ ವೈರಲ್ ವಿಡಿಯೋ ಕಾರಣವಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ